ಬಲಗೈಯನ್ನ ಬಲವಾದ ಕಷ್ಟದ ಮತ್ತು ಕಠಿಣ ಕೆಲಸಗಳಿಗೆ ಉಪಯೋಗಿಸಲಾಗ್ತಿತ್ತು. ಎಡ್ಗೈಯನ್ನ ಸೂಕ್ಷ್ಮವಾದ ಮತ್ತು ಸೌಮ್ಯವಾದ ಕೆಲಸಗಳಿಗೆ ಉಪಯೋಗಿಸಲಾಗ್ತಿತ್ತು. ಯೋಗದ ನಿಯಮಗಳ ಪ್ರಕಾರ ನಿಮ್ಮ ಎಡಗೈಯನ್ನ ಕಠಿಣ ಕೆಲಸಗಳಿಗೆ ಉಪಯೋಗಿಸಬಾರದು. ಯಾಕಂದರೆ ಎಡಭಾಗಕ್ಕೆ ಹೃದಯವನ್ನು ನೋಡಿಕೊಳ್ಳೋ ಜವಾಬ್ದಾರಿ ಇದೆ. ಇದೇನು ಸಣ್ಣ ವಿಷಯ ಅಲ್ಲ. ಇದು ಎಡಗೈಯನ್ನು ನಿಗ್ರಹಿಸೋ ಪ್ರಶ್ನೆ ಅಲ್ಲ. ಎರಡು ಕೈಗಳು ಬೇರೆ ಬೇರೆ ಉಪಯೋಗ ಹೊಂದಿವೆ. ಭಾರತೀಯರೆಲ್ಲ ತಲೆ ತಗ್ಗಿಸ್ತಿದ್ದಾರೆ. ನಾನು ಅದರ ಬಗ್ಗೆ ಮಾತಾಡೋದು ಅವರಿಗೆ ಇಷ್ಟ ಇಲ್ಲ. ಹಿಂದೆ ಅಷ್ಟು ಶಕ್ತಿಶಾಲಿ ಸೋಂಕು ನಿವಾರಕಗಳು ಇರಲಿಲ್ಲ. ಆದ್ದರಿಂದ ಎಡಗೈಯನ್ನು ನಿರ್ದಿಷ್ಟ ರೀತಿಯಲ್ಲಿ ಬಳಸಲಾಗುತ್ತಿತ್ತು. ಅಷ್ಟೇ ಅಲ್ಲ, ಬಲಗೈಯನ್ನು ಬಲವಾದ ಕಷ್ಟದ ಅಥವಾ ಕಠಿಣ ಕೆಲಸಗಳಿಗಾಗಿ ಉಪಯೋಗಿಸಲಾಗ್ತಿತ್ತು. ಎಡಗೈಯನ್ನು ಸೌಮ್ಯ ಮತ್ತು ನಯವಾದ ಕಾರ್ಯಗಳಿಗೆ ಉಪಯೋಗಿಸಲಾಗ್ತಿತ್ತು. ಇದೇನು ಸಂಸ್ಕೃತಿಯ ವಿಷಯ ಅಲ್ಲ, ಆದರೆ ಇದು ಕಾಲಾಂತರದಲ್ಲಿ ಸಂಸ್ಕೃತಿಯ ವಿಷಯವಾಯಿತು. ಆದರೆ ಇದೊಂದು ಯೋಗದ ನಿಯಮ. ಅದರ ಪ್ರಕಾರ ನಿಮ್ಮ ಎಡಗೈನೇ ಕಠಿಣ ಕೆಲಸಗಳಿಗೆ ಬಳಸಬಾರದು. ಯಾಕಂದರೆ ನಿಮ್ಮ ಹೃದಯ ಎಡಗಡೆ ಇದೆಯೋ ಅಥವಾ ಬಲಗಡೆನೋ? ಎಡಗಡೆ, ನಿಮ್ಮ ಎಡಭಾಗ. ಕೆಲವು ಜೀವಿಗಳಿಗೆ ಬಲಗಡೆ ಇರುತ್ತೆ. ನೀವು ಆ ಗುಂಪಿಗೆ ಸೇರಿಲ್ಲ. ಹೃದಯದ ಕೆಲಸ ಎಡಭಾಗದಲ್ಲಿರೋದ್ರಿಂದ ನೀವು ಎಡಗೈ ಆಟಗಾರರಾಗಿದ್ದರೆ ನಿಮ್ಮ ಎಡಗೈಯನ್ನು ಹೆಚ್ಚು ಕಷ್ಟಕರವಾದ ಕೆಲಸಗಳಿಗೆ ನೀವು ನಿಮ್ಮ ಎಡಗೈನ ಉಪಯೋಗಿಸಿದರೆ, ಅಂದರೆ ಎಡಗೈ ಉಪಯೋಗಿಸೋ ಜನ ಬಲಗೈ ಉಪಯೋಗಿಸೋ ಜನರಿಗಿಂತ ಸರಾಸರಿ 7 ವರ್ಷ ಕಡಿಮೆ ಬದುಕುತ್ತಾರೆ ಅಂತ ಸಂಶೋಧನೆ ಹೇಳುತ್ತೆ. ಯಾಕಂದರೆ ಎಡಭಾಗಕ್ಕೆ ಹೃದಯನ ನಿರ್ವಹಿಸುವ ಜವಾಬ್ದಾರಿ ಇದೆ. ಇದೇನು ಸಣ್ಣ ವಿಷಯ ಅಲ್ಲ. ಹಾಗಾಗಿ ಎಡಭಾಗಕ್ಕೆ ಕಠಿಣ ಕೆಲಸ ಕೊಡಬಾರದು. ನೀವು ಶಕ್ತಿಲಿ ಮತ್ತು ಸಮತೋಲನದಲ್ಲಿ ಎರಡನ್ನು ಸರಿದೂಗಿಸಬೇಕು. ಆದರೆ ಸಾಮಾನ್ಯವಾಗಿ ದೈಹಿಕವಾಗಿ ಕಠಿಣವಾಗಿರೋ ಅಥವಾ ಶ್ರಮದಾಯಕವಾದ ಕೆಲಸಗಳಿಗೆ ಬಲಗೈಯನ್ನು ಉಪಯೋಗಿಸೋದು ಒಳ್ಳೆಯದು. ಎಡಗೈಯನ್ನು ಸೌಮ್ಯ ರೀತಿಯಲ್ಲಿ ಬಳಸಬೇಕು. ಈ ಸಂಸ್ಕೃತಿಯಲ್ಲಿ ಸಮತೋಲನ ಬೇಕಾಗುವ ಹೆಚ್ಚಿನ ಕ್ರಿಯೆಗಳಲ್ಲಿ ಎರಡೂ ಕೈಗಳನ್ನು ಕಡ್ಡಾಯವಾಗಿ ಉಪಯೋಗಿಸಬೇಕಾಗುತ್ತೆ. ನಿಮಗೇನನ್ನಾದರೂ ಸ್ವೀಕರಿಸಬೇಕಾದ್ರೆ ಭಾರತದಲ್ಲಿ ಯಾರೂ ಕೈಯನ್ನು ಈ ಥರ ಚಾಚಲ್ಲ, ಯಾವಾಗಲೂ ಈ ಥರ ಚಾಚ್ತಾರೆ. ನೀವು ಎರಡೂ ಕೈಗಳನ್ನು ಉಪಯೋಗಿಸಬೇಕು. ನೀವು ಏನಾದರೂ ಕೊಡೋದಿದ್ರು ನೀವು ಈ ಥರ ಕೊಡಲ್ಲ, ನೀವು ಎರಡೂ ಕೈಗಳಿಂದ ಕೊಡ್ತೀರಿ. ಸಮತೋಲನ ಬೇಕಾದಾಗ ನೀವು ಎರಡೂ ಕೈಗಳನ್ನು ಉಪಯೋಗಿಸಬೇಕು. ದೈಹಿಕವಾಗಿ ಕಠಿಣವಾಗಿರೋ ಕೆಲಸಕ್ಕೆ ನೀವು ಬಲಗೈನ ಉಪಯೋಗಿಸಬೇಕು, ಆದರೆ ಬೇರೆ ಕೆಲವು ಕೆಲಸಗಳಿಗೆ ಎಡಗೈಯನ್ನು ಉಪಯೋಗಿಸಬೇಕು. ದೇಹವನ್ನು ಒಂದು ನಿರ್ದಿಷ್ಟ ರೀತಿಯಿಂದ ಗಮನಿಸೋದ್ರಿಂದ ಈ ತಿಳುವಳಿಕೆ ಬಂದಿದೆ. ನೀವು ನಿಮ್ಮ ಎಡಗೈನ ಉಪಯೋಗಿಸಿದರೆ ನಿಮ್ಮ ಎಡಭಾಗದ್ದೋ ಅಥವಾ ಬಲಭಾಗದ್ದೋ ಮೆದುಳಾಗಲಿ ಕ್ರಿಯಾಶೀಲವೇನಾಗಲ್ಲ, ಅದು ಆ ಥರ ಕೆಲಸ ಮಾಡಲ್ಲ. ಹಾಗಾಗಿದ್ರೆ ಎಡಗೈ ಬಳಸುವ ಎಲ್ಲರ ಮೆದುಳು ಅದ್ಭುತವಾಗಿರ್ತಿತ್ತು. ಹಾಗಾಗಬೇಕು ಅಂತೇನೂ ಇಲ್ಲ. ಪ್ರಾಣಶಕ್ತಿಯ ಮಟ್ಟದಲ್ಲಿ ನೀವು ಎಡಭಾಗದಲ್ಲಿ ಕ್ರಿಯಾಶೀಲರಾಗಿದ್ದರೆ ನಿಮ್ಮ ಮೆದುಳಿನ ಅಂತರ್ದೃಷ್ಟಿಯ ಆಯಾಮ ಕ್ರಿಯಾಶೀಲವಾಗುವ ಸಾಧ್ಯತೆ ಇದೆ. ಸಾಧ್ಯತೆ ಅಲ್ಲ, ಆಗತ್ತೆ ಅಂತ ನಮಗೆ ಗೊತ್ತು. ನಮ್ಮಲ್ಲಿ ಎಡಭಾಗಕ್ಕೆ ಅನೇಕ ಸಾಧನೆಗಳಿವೆ. ಲಿಂಗಭೈರವಿಯಲ್ಲಿ ಎಲ್ಲವೂ ಎಡಭಾಗಕ್ಕೆ ಇದೆ. ಯಾಕಂದರೆ ನಿಮ್ಮೊಳಗೆ ಇದು ಇಡ, ಇದು ಪಿಂಗಳ, ಇದು ಪುರುಷ ಅಂಶ, ಇದು ಸ್ತ್ರೀ ಅಂಶ. ಸ್ತ್ರೀ ಅಂಶವನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ನಿರ್ವಹಿಸಬೇಕಾಗುತ್ತೆ ಮತ್ತು ಪುರುಷ ಅಂಶನ ಅತ್ಯಂತ ವಿಭಿನ್ನ ರೀತಿಯಲ್ಲಿ. ಯಾಕಂದರೆ ಪುರುಷ ಮತ್ತು
ಸ್ತ್ರೀ ಅಂಶದ ಪ್ರಮುಖವಾದ ಗುಣ ಮೂಲಭೂತವಾಗಿ ವಿಭಿನ್ನವಾಗಿರುತ್ತೆ. ಯಾವುದು ಶ್ರೇಷ್ಠ ಅಂತಲ್ಲ, ಹೀಗೆ ಯೋಚಿಸೋದು ಕೆಳಮಟ್ಟದ ಯೋಚನೆ. ಸರಿಯಾಗಿ ವಿಕಸಿತವಾಗದೇ ಇರೋ ಮನಸ್ಸು ಮಾತ್ರ ಯಾವುದು ಶ್ರೇಷ್ಠ ಅಂತ ಯೋಚಿಸುತ್ತೆ. ಇದು ಶ್ರೇಷ್ಠತೆಯ ಪ್ರಶ್ನೆ ಅಲ್ಲ, ಇದೊಂದು ವ್ಯತ್ಯಾಸ ಅಷ್ಟೇ. ನೀವು ವ್ಯತ್ಯಾಸನ ಅರ್ಥ ಮಾಡಿಕೊಳ್ಳದೇ ಇದ್ದರೆ ನೀವು ಜೀವ ಸಂವೇದಿ ಆಗಲ್ಲ. ನೀವು ಎಲ್ಲವನ್ನೂ ಸಮವಾಗಿ ಮಾಡೋಕ್ಕೆ ಪ್ರಯತ್ನಿಸಿದರೆ ಜೀವನದ ಬಗ್ಗೆ ಎಲ್ಲ ಸಂವೇದನೆಗಳು ಹೊರಟೋಗುತ್ತವೆ. ನೀವು ವ್ಯತ್ಯಾಸನ ಒಪ್ಪಿಕೊಳ್ಬೇಕು. ಬಟ್ ಅ ಡಿಫ್ರೆನ್ಸ್ ನೀಡ್ ನಾಟ್ ಟ್ರಾನ್ಸ್ಲೇಟ್ ಇಟ್ ಸೆಲ್ಫ್ ಆಸ್ ಎ ಡಿಸ್ಕ್ರಿಮಿನೇಟರಿ ಪ್ರೊಸೆಸ್. ಆದರೆ ವ್ಯತ್ಯಾಸ ಪಕ್ಷಪಾತದ ಪ್ರಕ್ರಿಯೆಯಾಗಿ ಬದಲಾಗಬೇಕಿಲ್ಲ. ವ್ಯತ್ಯಾಸಗಳು ವ್ಯತ್ಯಾಸಗಳೇ, ಅದರ ಸ್ವಭಾವ ಪಕ್ಷಪಾತದ ಧೋರಣೆ ಅಲ್ಲ. ಸದ್ಯಕ್ಕೆ ಪುರುಷರನ್ನ ಈ ತೀರ್ಥಕುಂಡದಲ್ಲಿ ಬಿಡ್ತಿಲ್ಲ, ಇದು ಪಕ್ಷಪಾತನ? ಇದೊಂದು ವ್ಯತ್ಯಾಸ ಅಷ್ಟೆ. ಹೀಗಾಗಿ ಎಡ ಮತ್ತು ಬಲಭಾಗವನ್ನು ವಿಭಿನ್ನವಾಗಿ ಉಪಯೋಗಿಸ್ತೀವಿ ಅಷ್ಟೆ. ಒಂದು ಮತ್ತೊಂದಕ್ಕಿಂತ ಶ್ರೇಷ್ಠ ಅಂತಲ್ಲ, ಅವು ವಿಭಿನ್ನ ಮತ್ತು ಅವುಗಳನ್ನು ವಿಭಿನ್ನವಾಗಿ ಉಪಯೋಗಿಸಬೇಕು.